ಆಕಾಶವಾಣಿ ಮೈಸೂರು ಎಫ್ಎಂ 100.6 ಈಗ ಕೇಳೋಣ ಚಟ್ಪಟ್ ಚುರುಮುರಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎರಡನೇ ಸಲ ಡುಮ್ಕಿ ಹೊಡೆದಿದ್ದ ಮಂದಣ್ಣನಿಗೆ ಅವನ ತಂದೆ ಬುದ್ಧಿ ಹೇಳ್ತಾ, ನಿನ್ನ ವಯಸ್ಸಿನ ಹುಡುಗರು ಓದು ಬರಹದಲ್ಲಿ ಎಷ್ಟು ಶ್ರದ್ಧೆ ವಹಿಸ್ತಾರೆ ಅಂತ ನಿನಗೇನಾದರೂ ಗೊತ್ತೇನಾ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿನ್ನ ವಯಸ್ಸಿನಲ್ಲಿ ಆ ದಡದಿಂದ ಈ ದಡಕ್ಕೆ ಈಜಿ ನದಿ ದಾಟ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತಿದ್ರು ಗೊತ್ತಾ? ರಾತ್ರಿ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿ ಪಾಠ ಓದ್ತಿದ್ರು ಗೊತ್ತಾ? ಇರ್ಬೋದಪ್ಪ, ನಿನ್ನ ವಯಸ್ಸಿನಲ್ಲಿ ರಾಧಾಕೃಷ್ಣನ್ ರಾಷ್ಟ್ರಪತಿ ಆಗಿದ್ರು. ಒಬ್ಬ ಸರ್ಕಸ್ ಮಾಲೀಕನಾಗಿ ನೀನು ಜೀವನದಲ್ಲಿ ಅನುಭವಿಸಿದ ದೊಡ್ಡ ಸೋಲು ಯಾವುದು? ಸೋಲು ನೋಡಿ ಸರ್, ಹುಲಿ ಸಿಂಹ ಚಿರತೆಯಂತ ಕ್ರೂರ ಮೃಗಗಳನ್ನ ಪಳಗಿಸಿ ಅವು ನಾನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡಿದ ನನಗೆ ಇಕಶ್ಚಿತ್ ನನ್ನ ಹೆಂಡ್ದಿನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ ಆಗ್ಲಿಲ್ವಲ್ಲ ಅನ್ನೋದೇ ಬಹುದೊಡ್ಡ ಸೋಲು ಸರ್. ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರಿನ ಹೊರಗೆ ಪೇರಿಸಿದ್ದ ಛತ್ರಿಗಳಲ್ಲಿ ಹುಡುಕ್ತಿದ್ದ ತನ್ನ ಸ್ನೇಹಿತನನ್ನ ಚಿದಂಬರ ಕೇಳ್ದ, ಏನು ಇನ್ನೂ ಸಿಕ್ಕಿಲ್ವೇನೋ ನಿನ್ ಛತ್ರಿ? ನನ್ ಛತ್ರಿ ಇಲ್ಲೇ ಇದೆ ಕಣೋ ಚಿದು, ಅದಕ್ಕಿಂತ ಒಳ್ಳೆ ಛತ್ರಿ ಯಾವ್ದಾದ್ರು ಸಿಕ್ಕುತ್ತಾ ಅಂತ ನೋಡ್ತಾ ಇದ್ದೀನಿ. ನಂಗೂ ಒಂದ್ ನೋಡು ಹಂಗಾರೆ. ಎಲ್ಲ ಇವನ ಏನ್ ಗುರು, ನೀನು ಚಂದ್ರು ಹತ್ರ ಇತ್ತೀಚೆಗೆ ಮಾತಾಡ್ತಾನೆ ಇಲ್ಲಂತೆ, ಯಾಕೆ? ಹೌದ, ಇತ್ತೀಚೆಗೆ ಆ ಚಂದ್ರು ಬಹಳ ತರಲೆ ಆಗ್ಬಿಟ್ಟಿದ್ದಾನೆ. ಯಾಕೋ, ಅವನೇನ್ ಮಾಡ್ದ? ಅಲ್ಲ, ಕೊಟ್ಟ ಸಾಲನ ವಾಪಸ್ ಕೇಳ್ತಾನಲ್ಲ, ಎಷ್ಟು ಧೈರ್ಯ ಅವನಿಗೆ. ಪ್ರಿಯ ರೂಪಾ. ಏನ್ರಿ ದೀಪ? ನಮ್ಮ ಅತ್ತೆ ಮಾವಂದ್ರು 5 ವರ್ಷಗಳಿಂದ ನಮ್ ಜೊತೆನೆ ಇದಾರೆ ಕಣ್ರಿ. ಹೌದಾ? ತುಂಬಾ ಬೇಜಾರು ಕಣ್ರಿ. ಅಯ್ಯೋ, ಅಷ್ಟ್ ಬೇಜಾರಾದ್ರೆ ಏನಾದ್ರೂ ಉಪಾಯ ಮಾಡಿ ಅವ್ರನ್ನ ಸಾಗ್ ಹಾಕೋತಾನೆ? ಅದ್ ಸಾಧ್ಯ ಇಲ್ಲ ಕಣ್ರಿ. ಯಾಕ್ ಸಾಧ್ಯ ಇಲ್ಲ ರೀ? ಯಾಕೆಂದ್ರೆ ನಾವಿರೋದೇ ಅವ್ರ ಮನೇಲಿ. ನೀನ್ ಅವ್ರ ಹತ್ರ 5 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದು ನಿಜನಾ? ನಾನ್ ದರೋಡೆ ಮಾಡ್ಲಿಲ್ಲ ಸರ್, ಅವರೇ ಕೊಟ್ರು. ಅವರೇ ಕೊಟ್ರ? ಅದ್ ಹೇಗೆ? ಚಾಕು ಪಿಸ್ತೂಲ್ ತೋರಿಸಿದೆ ಅಷ್ಟೇ. ತುಂಬಾ ರಶ್ ಇದ್ದಂತ ಬಸ್ ನಲ್ಲಿ ಗುಂಡನ ಕಾಲನ್ನ ತುಳಿದಂತ ವಿದೇಶಿ ಮಹಿಳೆಯೊಬ್ಬಳು ನಯವಾಗಿ ಹೇಳಿದ್ಲು, ಐ ಆಮ್ ಸಾರಿ. ಕಾಲು ನೋವಾಗಿದ್ರು ಅವಳು ಮಾತು ಕೇಳಿದ ಗುಂಡ ತಾನೂ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂತ ಹೇಳ್ದ, ಐ ಆಮ್ ಗುಂಡ. ಚೋಟು ಟೀಚರ್, ನೀನು ಇಂಗ್ಲಿಷ್ ನಲ್ಲಿ ತುಂಬಾ ವೀಕ್ ಇದ್ದೀಯ ಅಂತಾನೆ, ಇಂಪ್ರೂವ್ ಆಗ್ಲಿ ಅಂತ ಈ ಇಂಪೋಸಿಷನ್ 20 ಸಲ ಬರೀಲಿಕ್ಕೆ ಹೇಳ್ದೆ. ನೋಡಿದ್ರೆ ಅದನ್ನು 10 ಸಾರಿ ಮಾತ್ರ ಬರೆದಿದ್ಯಲ್ಲೋ. ಏನ್ ಮಾಡ್ಲಿ ಟೀಚರ್, ನಾನು ಮ್ಯಾಥ್ಸ್ ನಲ್ಲೂ ತುಂಬಾ ವೀಕು. ನನ್ ಕರ್ಮ. ಅಜ್ಜಿ ಅಜ್ಜಿ. ಏನ್ ಮಗ? ನಿನ್ ಬಾಯಲ್ಲಿ ಒಂದ್ ಹಲ್ಲು ಇಲ್ವಾ? ಇಲ್ಲ ಮಗ, ಒಂದ್ ಹಲ್ಲು ಇಲ್ಲ, ಅವೆಲ್ಲ ಯಾವಾಗ್ಲೋ ಬಿದ್ದು ಹೋಗಿದಾವೆ. ಓ, ಯಾಕೆ ಮಗ? ಹಾಗಿದ್ರೆ ಈ ಬಾಳೆಕಾಯಿ ಚಿಪ್ಸ್ ಇಟ್ಕೊಂಡಿರು, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೇರೆ ಯಾರ ಕೈಯಲ್ಲೂ ಇದನ್ ಕೊಡಕ್ಕೆ ನನಗ್ ನಂಬಿಕೆನೇ ಇಲ್ಲ. ಹಿಂಗ ರಾಮಯ್ಯ ಸೋಮಯ್ಯ ರೂಮ್ಮೇಟ್ಗಳು. ರಾಮಯ್ಯ ಸಂಪಾದಿಸ್ತಾ ಇದ್ದ, ಸೋಮಯ್ಯ ಶೋಕಿ ಮನುಷ್ಯ. ಸೋಮಾರಿಯಾಗಿ ಯಾವ ಕೆಲಸದಲ್ಲೂ ನೆಲೆಯೂರ್ತಿರ್ಲಿಲ್ಲ. ಒಂದು ದಿನ ಮಳೆಯಲ್ಲಿ ರಾಮಯ್ಯ ಆಫೀಸ್ನಿಂದ ಬರೋದು ವಿಳಂಬವಾಯ್ತು. ಆ ವೇಳೆಗೆ ಸೋಮಯ್ಯ ರಾಮಯ್ಯನ ರೈನ್ ಕೋಟ್ ಹಾಕೊಂಡು ಎಲ್ಲಿಂದಲೋ ವಾಪಸ್ ಬಂದ. ಲೋ ಸೋಮಯ್ಯ, ನನ್ ಹೊಸ ರೈನ್ ಕೋಟ್ ಅನ್ನ ಬೀರುವಿನಿಂದ ಯಾಕೋ ಆಚೆ ತೆಗೆದೆ? ರಾಮಯ್ಯ, ನಿನ್ನ ಮದುವೆ ಸೂಟ್ ಹಾಕೊಂಡಿದ್ದೆ, ಅದು ಒತ್ತೆ ಆಗ್ಬಾರ್ದು ಅಂತ ಹೇಳಿ ಅದ್ರ ಮೇಲೆ ನಿನ್ ರೈನ್ ಕೋಟ್ ಹಾಕೊಂಡ್ಬಿಟ್ಟೆ. ಮದುವೆ ಸೂಟು ಹಾಕೊಂಡಿದ್ದೀಯ? ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ನಗ್ತಾ ನಮ್ಮೊಂದಿಗೂ ಪಾಲ್ಗೊಳ್ಳಿ. ಏನೇ? ಏನ್ರಿ? ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತಾರಲ್ಲ, ಅವುಗಳಲ್ಲಿ ಒಂದನ್ನ ಮುರಿದ್ರೆ ಏನಾಗುತ್ತೆ? ಏ ಆಗೋದೇನ್ ಮಣ್ಣು, ಬಾಕಿ 11 ಸೂತ್ರಗಳು ಮಾತ್ರ ಉಳಿಯುತ್ತವೆ ಅಷ್ಟೇ.
ಇದುವರೆಗೆ ಚಟ್ಪಟ್ ಚುರುಮುರಿ ಕೇಳಿದಿರಿ. ಪ್ರಸ್ತುತಿ ಸಹಕಾರ ಕೆಬಿ ಮೀನಾ, ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್.